ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಬಹಳ ಸುಲಭವಾಗಿ ರುಚಿಕರವಾಗಿರುವಂತಹ ರವೆ ಪರೋಟನ ಹೇಗೆ ಮಾಡೋದು ನೋಡೋಣ. ಬಹಳ ವಿಭಿನ್ನವಾಗಿರುತ್ತೆ ಇದು. ಮೊದಲಿಗೆ ಬೇಕಾಗುವ ಪದಾರ್ಥಗಳು, ಗೋಧಿ ಹಿಟ್ಟು ಕಲಸ್ಕೊಳ್ಳೋದಕ್ಕೆ 1 ಕಪ್ ಗೋಧಿ ಹಿಟ್ಟು, 1/2 ಕಪ್ಪಷ್ಟು ನೀರು, ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಎಣ್ಣೆನ ತಗೊಂಡಿದ್ದೀನಿ ಇಲ್ಲಿ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಬಳಸ್ಬೋದು. ಆಮೇಲೆ ಒಳಗಡೆ ಸ್ಟಫಿಂಗಿಗೆ ತುಂಬಿಸೋದಕ್ಕೆ 1/2 ಕಪ್ ರವೆ, 1/2 ಕಪ್ ಹಾಲು ಮತ್ತು 1/2 ಕಪ್ ನೀರನ್ನು ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನೂ ಬೇಕಾಗತ್ತೆ. 1 ಚಮಚದಷ್ಟು ತುಪ್ಪ ಕೂಡ ಬೇಕಾಗತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕಲಸ್ಕೊಳ್ಳೋಣ. ಒಂದು ಅಗಲವಾಗಿರೋ ಪಾತ್ರೆನಲ್ಲಿ ಗೋಧಿ ಹಿಟ್ಟು, ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ನೋಡಿ, ಈ ಥರ ಕೈ ಹಿಡ್ಕೊಂಡು ಈ ಥರ ಫಾಸ್ಟಾಗಿ ಕಲಸಿದ್ರೆ ಸುಲಭವಾಗಿ ಬೇಗ ಹಿಟ್ಟನ್ನು ಕಲಸ್ಬೋದು. 1 ನಿಮಿಷದೊಳಗಡೆ ಕಲಸ್ಬಿಡ್ಬೋದು. ಸೊ ಕೈಗೂ ಅಂಟೋದಿಲ್ಲ, ಸುಲಭವಾಗಿ ಮೃದುವಾಗಿರೋ ಹಿಟ್ಟು ತಯಾರಾಗುತ್ತೆ. ನೀವು ಅಳತೆ ಪ್ರಕಾರ ನೀರು ಎಲ್ಲ ಹಾಕ್ಕೊಂಡ್ರೆ ಮೃದುವಾಗಿನೂ ಚೆನ್ನಾಗಿ ಬರುತ್ತೆ. ನೀರು ಹೆಚ್ಚು ಕಡಿಮೆ ಆಗೋದು ಆ ಥರ ಏನು ಸಮಸ್ಯೆನೂ ಆಗೋದಿಲ್ಲ. ಕೊನೆಯಲ್ಲಿ ಬೇಕಾದರೆ ಇನ್ನೊಂದು ಸ್ವಲ್ಪ 1 ಚಮಚದಷ್ಟು ಎಣ್ಣೆ ಹಾಕಿ ಈ ಥರ ಲೈಟಾಗಿ ಒಂದ್ಸಲ ನಾದಿ ಅಥವಾ ಕಲಸಿ ಮುಚ್ಚಳ ಮುಚ್ಚಿ 15-20 ನಿಮಿಷ ಪಕ್ಕಕ್ಕೆ ಎತ್ತಿಡಿ. ಚೆನ್ನಾಗಿ ನೆನ್ಕೊಳ್ಳಿ ಹಿಟ್ಟು. ಆ ಟೈಮಲ್ಲಿ ನಾವು ಈ ಹೂರ್ಣ ಅಥವಾ ಸ್ಟಫಿಂಗ್ ಏನಿದೆ ಅಲ್ಲ ಅದನ್ನು ತಯಾರಿಸ್ಕೊಳ್ಳೋಣ. ಅದಕ್ಕೆ ಒಂದು ಬಾಣಲೆನನ್ನು ಬಿಸಿರಿಗಿಟ್ಟು ಹಾಲು, ನೀರು, ತುಪ್ಪ, 1 ಚಮಚದಷ್ಟು ತುಪ್ಪ ಸಾಕು, ಉಪ್ಪು ರುಚಿಗೆ ತಕ್ಕ ಹಾಗೆ, ಹಾಗೆ ಒಂದು ಸ್ವಲ್ಪ ಸಕ್ಕರೆ, 1 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಇವಿಷ್ಟನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಅದು ಚೆನ್ನಾಗಿ ಈ ಥರ ಕುದಿಯೋದಕ್ಕೆ ಶುರುವಾದ ಕೂಡಲೇ 1/2 ಕಪ್ಪಷ್ಟು ರವೆ ಎತ್ತಿಟ್ಕೊಂಡಿದ್ವಲ್ಲ, ನಾನಿಲ್ಲಿ ಮೀಡಿಯಂ ರವೆ ಅಥವಾ ಉಪ್ಪಿಟ್ಟಿನ ರವೆ ಅಂತೀವಲ್ಲ ಬಾಂಬೆ ರವೆ, ಅದನ್ನು ಬಳಸ್ತಾ ಇದ್ದೀನಿ. ಉಪ್ಪಿಟ್ಟಿನ ರವೆ ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಬೇಕು. ಈ ರೀತಿ ಹೆಚ್ಚೊತ್ತೇನು ಬೇಕಾಗಲ್ಲ, 1-2 ನಿಮಿಷ ಆಗೋಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ದಪ್ಪ ಆಗಿಬಿಡತ್ತೆ. ನೋಡಿ, ಈ ಥರ ಥಿಕ್ ಪೇಸ್ಟ್ ಥರ ಆಗುತ್ತೆ. ಅಷ್ಟಾದರೆ ಸಾಕು. ಇನ್ನೊಂದು ಚೂರು ಹೊತ್ತು ಕಲಸಿ ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಮುಚ್ಚಳ ಮುಚ್ಚಿ 1-5 ನಿಮಿಷ ಅಥವಾ 1-10 ನಿಮಿಷ ಬಿಸಿ ಆರೋದಕ್ಕೆ ಬಿಡಬೇಕು. ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಕಡಿಮೆ ಆದ್ರೂ ಸಾಕು, ಬೆಚ್ಚಗಾದ್ರೆ ಸಾಕು. ನೋಡಿ, ಅದಷ್ಟು ಆದ್ಮೇಲೆ ಇಷ್ಟು ಗಟ್ಟಿಯಾಗಿ ಆಗಿದೆ. ಚೆನ್ನಾಗಿ ಒಂದ್ಸಲ ಕಲಸ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿಟ್ಕೊಳ್ಬೇಕು. ಇಲ್ಲಿ ಗೋಧಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಈ ಥರ ಒಂದ್ಸಲ ಕಲಸ್ಕೊಂಡು ಇವಾಗ ನಾವು ಸ್ಟಫ್ ಮಾಡಬೇಕು. ಸ್ಟಫ್ ಅಂದರೆ ತುಂಬಿಸ್ಬೇಕು ಒಳಗಡೆ. ಈ ಗೋಧಿ ಹಿಟ್ಟಿಗೆ ರವೆದು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ತುಂಬಿಸ್ಬೇಕು ಈ ರೀತಿ ಚೆನ್ನಾಗಿ. ನಿಮ್ಗೆ ಇದು ತುಂಬ ಸಿಹಿ ಏನು ಬರಲ್ಲ, 1 ಚಮಚ ಸಕ್ಕರೆ ಹಾಕಿರೋದು, ಲೈಟಾಗಿ ಸಿಹಿ ಬಂದು ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಅದು ಇಷ್ಟ ಆಗಲ್ಲ ಅಂದರೆ ಸಕ್ಕರೆ ಹಾಕದಲ್ಲೇ ಹಾಗೆ ಬೇಕಾದರೆ ಇನ್ನೇನಾದರೂ ಚೂರು ಮಸಾಲೆ ಥರನೂ ಹಾಕ್ಕೊಳ್ಬೋದು. ಉಪ್ಪು ಹಾಕಿ ಬೇರೆ ಮಸಾಲೆ ಥರನೂ ಹಾಕ್ಕೊಳ್ಬೋದು. ಆಮೇಲೆ ನೋಡಿ, ಈ ರೀತಿ ತೆಳ್ಳಗೆ ಲಟ್ಸಿ ಕಾಯಿಸ್ಬೇಕು. ಇದನ್ನು ಹಾಗೆ ಸಕ್ಕರೆ ತುಪ್ಪದ ಜೊತೆನೂ ತಿನ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕರಿ ಅಥವಾ ಗೊಜ್ಜು ಇದ್ದರೆ ಅದ್ರ ಜೊತೆ ಬೇಕಾದರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ರವೆ ಒಳಗಡೆ ಸ್ಟಫ್ ಮಾಡಿರೋದ್ರಿಂದ ಲಟ್ಸೋದಕ್ಕೆ ತುಂಬ ಸುಲಭ ಆಗುತ್ತೆ. ಎಷ್ಟು ತೆಳ್ಳಗೆ ಬೇಕಾದರೂ ಚೆನ್ನಾಗಿ ಲಟ್ಸ್ಬೋದು. ರವೆ ಹೊರಗಡೆ ಬರೋದು ಅಂದರೆ ಸ್ಟಫಿಂಗ್ ಹೊರಗಡೆ ಬರೋದು ಆ ಥರ ಏನು ಸಮಸ್ಯೆನೂ ಆಗಲ್ಲ. ನಾನಿಲ್ಲಿ ಕಾಯಿಸುವಾಗ ಒಂಚೂರು ತುಪ್ಪ ಹಾಕ್ತಾ ಇದ್ದೀನಿ, ಆವಾಗ ಇನ್ನೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಚೆನ್ನಾಗಾಗತ್ತೆ ಇದು, ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.